Start, camera, action! ಒಸರಿಕ್ಕಿಂತ ಈ ಸರಿ ತುಂಬಾ ಚೆನ್ನಾಗಿ ಬೆಳೆ ಬಂದೈತೆ ಅಲ್ವ ರಂಗಣ್ಣ? ಬಿಡಿ ರಾಜೇಶಪ್ಪ, ಊರ್ನಾಗೆ ಒಳ್ಳೆ ಪೈಪೋಟಿ ಐತೆ. ನಿಮ್ ಜಮೀನಾಗೆ ಬೆಳೆದ ಎಲ್ಲಾ ಬೆಳೆ ಬಗ್ಗೆ ಊರು ಹಿರಿಯರೆಲ್ಲ ಮಾತಾಡ್ತಾವ್ರೆ. ರಾಜೇಶಪ್ಪ ವಿದ್ಯಾವಂತ ಆದ್ರೂ ಕಷ್ಟಪಟ್ಟು ದುಡ್ದು ಒಳ್ಳೆ ಬೆಳೆ ಬೆಳಿತಾವ ಅಂತ ಹೇಳ್ತಾವ್ರೆ. ನಾನು ಹೋಗಿದ್ದು ಹೊಸ ಕೃಷಿ ವಿಧಾನ ಕಲಿಯೋದಿಕ್ಕೆ. ಯಾವ್ದಣ್ಣ ಹೊಸ ಕೃಷಿ ವಿಧಾನ? ಸಾವಯವ ಕೃಷಿ ವಿಧಾನ ಅಂತ. ಆ ವಿಧಾನದಲ್ಲೇ ಒಳ್ಳೆ ಬೆಳೆ ತೆಗಿಬಹುದು. ನಮ್ಮಂತ ಮೂದೇವಿಗಳೇ ನೀ ಏನ್ ಹೇಳ್ಕೊಟ್ರೆ ಏನ್ ಏನೋ ಗೊತ್ತಾಯ್ತದೆ. ಇನ್ಮೇಲೆ ನಿಮ್ಗೆಲ್ಲ ಹೊಸ ಬೇಸಾಯ ತರಬೇತಿನ ನಾನು ಕೊಡ್ತೀನಿ, ತಿಳಿತಾ? ಆಯ್ತು ಕಣ್ಣ. ಹಾಗೋ ನಿಮ್ ತಂಗಿ ಬುದ್ಧಿ ತಗೊಂಡ್ ಬರ್ತಾವಳೆ. ಸರ್ಸು ಇಲ್ಲಿದ್ದೀನಮ್ಮ. ಓ ಅಲ್ಲಿದ್ದೀಯಾ, ಬಂದೆ ಅಣ್ಣ. ಮಳೆ ಬೇರೆ. ರಾಧಾ ರಾಧಾ, ಛೇ ಹಾಳಾಗೋಗಿದ್ದಾಳೇನು? ಏನ್ ಬರಕ್ ತಾಡಿ ಬಿಡಿ. ಅಯ್ಯೋ ಸುಮ್ನೆ ಯಾಕಂಗ್ ಕೂಗ್ಕೋತೀರಾ? ಬರ್ತೀನಿ ತಡ್ರಿ. ಬಾರ ಇಲ್ಲಿ ಒಂದ್ ನಿಮಿಷ. ಬಂದೇ ಇರಿ, ಒಂದೇ ಸಂಖ್ಯೆ ಕೂಗ್ ಬರ್ತೀರಾ? ಏನಾಗಿದೆ ನಿಮ್ಗೆ? ಛೇ, ಏನ್ ಗ್ರಾಚಾರಣ ನಮ್ದು. ಇರೋ ಬರೋ ಕಾಸೆಲ್ಲ ಕ್ಯಾಸೆಟ್ ಮೇಲೆ ಹಾಕಿ ಕಳ್ಕೊಂಡಾಗಿದೆ, ಎಲ್ಲ ನಿನ್ನಿಂದ್ಲೆ. ಅಯ್ಯೋ ನೀವೇನ್ ಕಳ್ಕೊಂಡ್ರದು? ಕಳ್ಕೊಂಡ್ರಳು ನಾನು. ಕೈಯಲ್ಲಿದ್ದ ಕಾಸು, ಕಾಸಿನ ಸರ ಎಲ್ಲ ಹೊರಟೋಯ್ತೀನಿ. ಮಾತು ಕೇಳಿ, ನಿನಗೆ ಹಾಡಕ್ ಚಾನ್ಸ್ ಸಿಗ್ತಾಯಿಲ್ಲ. ಅದನ್ನ ಹೊತ್ಕೊಂಡು ಊರೂರು ಸುತ್ತಕ್ಕೆ ನಮ್ ಗ್ರಾಚಾರ. ಹೋಗ್ರಿ, ಯಾರಿಗ ಅರ್ಥ ಆಗುತ್ತೆ ಈ ಸಾಹಿತ್ಯ? ಉತ್ತರ ಕರ್ನಾಟಕದ ಜನಗಳಿಗೆ ಅಷ್ಟೇ ಅರ್ಥ ಆಗದು ನಿಮ್ ಸಾಹಿತ್ಯ. ಎಂದ್ರಿ ಅಲ್ಲಿ ಜಾತ್ರೆಯಲ್ಲಿ ಅಷ್ಟು ಕಾಸಿಟ್ಟು ಮಾರಿ ಬಂದ್ರಮ್ಮ. ನಮಸ್ಕಾರ ಸ್ವಾಮಿ ದೊಡ್ಡವರು. ತಗೋಣ ಸ್ವೀಟು. ಅದನ್ನ ಒದ್ದಂಟಾವು ಕೊಡಪ್ಪ. ಇಲ್ಲಿ ನೀವು ಇದೀರ ನೋಡಿ, ನನ್ ಮಗ ಎಷ್ಟ್ ಜೈನ ಜಮ್ಕಂಡಿ ಜಾತ್ರೆಗೆ ಹೋಗಿ ಸಾವಿರ ಕ್ಯಾಸೆಟ್ ಮಾರ್ಕೊಂಡ್ ಬಂದಿದ್ದಾನೆ. ಇದರ ದಂಟ್ಪಿಂಡ. ನನ್ನ ಬೈತ್ಯಾ? ನಾನು ಉತ್ತರ ಕರ್ನಾಟಕ ಹೋಗಿದ್ರೆ ಮಾರ್ಕೊಂಡ್ ಬರ್ತಾ ಇದ್ದೆ. ಹಾ, ಬರ್ತೀರಾ ಬರ್ತೀರಾ, ಕ್ಯಾಸೆಟ್ನು ಮಾರ್ಕೊಂಡ್ ಬರ್ತೀರಾ, ಅದ್ರ ಜೊತೆಗೆ ಮಾನ ಮರ್ಯಾದಿನೂ ಮಾರ್ಕೊಂಡ್ ಬರ್ತೀರಾ. ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ? ನಿಮಗಿಂತ ನನ್ ಮಗನೇ ಎಷ್ಟೋ ವಾಸಿ. ಹೋಗೆ ನಿಜ ಹೇಳ್ತಾಳೆ. ನಾನಿಲ್ದೆ ನಿನ್ ಮಗ ಬಂದ್ಬಿಟ್ನ? ತಾಯಿ ಮಗ ಸೇರ್ಕೊಂಡು ನನ್ನ ಕಿಂಡಲ್ ಮಾಡ್ತಾ ಇದೀರ ನೀವು? ಮಗ ನಿಂದ್ಬಿಟ್ಟ. ಅಮ್ಮ ತೀಸ್ಕೊಮ್ಮ, ಡಬ್ಬುಳು ಫುಲ್ಲು ಕ್ಯಾಶ್ ಆಯ್ತಮ್ಮ.